ಈ ಇತ್ತೀಚೆಗೆ ಅಂದರೆ 2-3 ದಿನಗಳ ಹಿಂದೆ ಅವರನ್ನು ಭೇಟಿ ಮಾಡಿ ಬಂದಂಥ ಅವರ ಪರ ವಕೀಲರು, ದರ್ಶನ್ ಪರ ವಕೀಲರು ಹೇಳ್ತಾ ಇದ್ರು, ನಮ್ಮ ಕಕ್ಷಿದಾರರು ಏನಿದ್ದಾರೆ ಇದರಲ್ಲಿ ಅವ್ರ ಪಾತ್ರನೇ ಇಲ್ಲ, ಅವರು ಆ ಸ್ಥಳದಲ್ಲೇ ಇರಲಿಲ್ಲ, ಅವರು ವಾದ ಅವರು ಮಾಡ್ತಾ ಇದ್ದಾರೆ, ಅಂದರೆ ಅವ್ರ ಪರವಾಗಿ ಇವರು ಹೋರಾಡಬೇಕು ಮಾಡ್ತಾರೆ. ಬಟ್ ನೀವು ಒಬ್ಬ ವಕೀಲರಾಗಿ ಕೇಸನ್ನು ನೋಡೋ ದೃಷ್ಟಿ ನೋಡಿ, ವೃತ್ತಿಪರದಲ್ಲಿ ಮಾತಾಡೋಂಥದ್ದು ಬೇರೆ, ಕರೆಕ್ಟ್, ಅವ್ರಿಗೆ ಅದೇ ಆದ ಎಥಿಕ್ಸ್ಗಳು ಇದ್ದೇ ಇರುತ್ತವೆ, ಸೊ ಅದು ಬೇರೆ, ಅದನ್ನು ನಾವಿಲ್ಲಿ ತರೋದು ಬೇಡ. ನಾನು ಈ ಕೇಸಾಗಿ ನೋಡ್ತಾ ಇಲ್ಲ, ಸಮಾಜದಲ್ಲಿ ಒಂದು ಏನಾಗ್ತಾ ಇದೆ ಅನ್ನೋದನ್ನ ನೋಡ್ತಾ ಇದ್ದೀವಿ ಸೂಕ್ಷ್ಮವಾಗಿ. ವೃತ್ತಿಯಲ್ಲಿ ವಕೀಲನಾದರೂ ಕೂಡ ಸಮಾಜದಲ್ಲಿ ಒಂದು ಸ್ಥಾನಮಾನ ಈ ಸಮಾಜ ನಮಗೆ ಕೊಟ್ಟಿರೋದ್ರಿಂದ ಈ ಸಮಾಜದಲ್ಲಿ ಒಂದು ಅಸೋಸಿಯೇಷನ್ ಅಂತ ಒಂದಿದೆ. ಈ ನಮ್ಮ ಸಂವಿಧಾನ ಏನು ಮಾಡಿದೆ, ಯಾರು ಯಾರು ಬೇಕಾದ್ರೂ ಒಂದು ಅಸೋಸಿಯೇಷನ್ ತೆಗಿಬೋದು, ಅಭಿಮಾನಿ ಸಂಘಗಳು ತೆಗಿಬೋದು, ನಾಳೆ ನಿಮ್ಮ ಅಭಿಮಾನಿ ಸಂಘ ಇದ್ದರೆ ತೆಗಿಬೋದು, ದೇರ್ ಇಸ್ ನೋ ರಿಸ್ಟ್ರಿಕ್ಷನ್, ಅದಕ್ಕೇನು ಕ್ರೈಟೀರಿಯಾ ಇಲ್ಲ. ಆದರೆ ಅದನ್ನ ಮಾಡ್ಕೊಂಡಾಗ ಯಾವ ರೀತಿ ಮಾಡಬೇಕು, ಒಳಗಡೆ ಏನು ನಡೆಸ್ಕೊಂಡು ಹೋಗಬೇಕು ಅನ್ನೋದನ್ನು ಮಾತ್ರ ಕಾನೂನಲ್ಲಿ ತೋರಿಸಿದ್ದಾರೆ. ಅಂದರೆ ಒಳ್ಳೆ ಕೆಲಸಗಳನ್ನ ಮಾಡಬೇಕು, ಸಮಾಜ ಘಾತಕ ಇದೆಯೋ ಅಥವಾ ಸಮಾಜಕ್ಕೆ ಒಳ್ಳೇದಾಗ್ತಿದೆಯೋ. ಹೌದು, ಸಮಾಜ ಘಾತಕ ಇದ್ರೆ ಅದು ರಿಜಿಸ್ಟ್ರೇಷನ್ ಆಗಕ್ಕಾಗಲ್ವಲ್ಲ, ಯು ಕೆನಾಟ್ ಓಪನ್ ಎನಿ ರೌಡಿ ಸಂಘ ಅಂತ ತೆಗಿಯಕ್ಕಾಗಲ್ಲ, ಕರೆಕ್ಟ್, ಲಾ ನಿಮಗೆ ಬಿಡಲ್ಲ, ಲಾ ವಿರುದ್ಧ, ಅದು ಲಾ ವಿರುದ್ಧ. ಬಟ್ ಈ ಒಂದು ವ್ಯವಸ್ಥೆ ಏನಾಗಿದೆ, ಈ ಒಂದು ಅಸೋಸಿಯೇಷನ್ ಏನಾಗಿದೆ ಅಂದ್ರೆ ಏನಿದೆ ಅಂತ ನನಗೆ ಗೊತ್ತಿಲ್ಲ, ಆದ್ರೆ ನಡೆದಿರೋ ಘಟನೆ ಬಗ್ಗೆ ನಾನು ಹೇಳಬೇಕು ಅಂದ್ರೆ, ಚಿತ್ರದುರ್ಗದಲ್ಲಿ ಇರೋಂತ ಅಧ್ಯಕ್ಷ, ಆ ಸಂಘದ ಅಧ್ಯಕ್ಷ ಒಬ್ಬರನ್ನ ಕಿಡ್ನಾಪ್ ಮಾಡ್ಕೊಂಡ್ಬರ್ತಾರೆ. ಆ ಸಂಘದಲ್ಲಿ ಯಾರು ಅಭಿಮಾನಿ ಅಂತ ಆಗಿರ್ತಾರೋ ಆ ವ್ಯಕ್ತಿಯ ಕರೆ ಮೇಲೆ ಕರ್ಕೊಂಡ್ಬರ್ತಾರೆ. ಸೊ ಇಟ್ ಈಸ್ ಅನ್ಲಾಫುಲ್ ಅಲ್ಲ, ಕರೆಕ್ಟ್. ಕೊನೆಗೆ ಅಲ್ಟಿಮೇಟ್ ಏನಾಗುತ್ತೆ, ಆತ ಕೊಲೆ ಆಗಿ ಬೀಳ್ತಾನೆ. ಈಗ ಆ ವ್ಯಕ್ತಿ ಬಂದಲ್ಲ, ಯಾರು ರೇಣುಕಾಸ್ವಾಮಿ ಅಂತ ವಿಕ್ಟಿಮ್, ಅವರು ಬರಕ್ ಕಾರಣ ಅವರು ಕೂಡ ಅಭಿಮಾನಿ, ಅವ್ರು ಹೇಳ್ಕೊಂತಾರೆ ನಾನು ಕೂಡ ಅಭಿಮಾನಿ ಅಂತ ಹೇಳ್ಕೊಂತಾರೆ. ಆ ಅಭಿಮಾನಿ ಅಧ್ಯಕ್ಷ ಕರೆದಾಗ ಆತ ಬಂದಿದ್ದಾನೆ, ವಿಚಾರ ಮಾಡಿಲ್ಲ ಆತ, ಹಿಂದೆ ಮುಂದೆ ನೋಡಿಲ್ಲ. ಬೇರೆಯವ್ರು ಕರೆದ್ರೆ ನೀವು ಕರೆದ್ರೆ ಬರ್ತಿದ್ರು ಅವರು? ಇಲ್ಲ, 108 ಪ್ರಶ್ನೆಗಳು ಕೇಳ್ತಾ ಇದ್ರು, ಅವ್ರ ತಂದೆ ತಾಯಿಗಳು ವಿಷಯ ಮುಟ್ಟಿಸ್ತಾ ಇದ್ರು, ವಿಚಾರ ನೋಡಿ ಎಲ್ಲಿದೆ ಅಂತ ಹೇಳಿ. ಸೊ ಈಗ ಅದು ಒಂದ್ ಕಡೆ ಬದಿ ಇಟ್ಬಿಡೋಣ. ಮುಂದಿನ ದಿನಗಳಲ್ಲಿ ಏನಾಗಿದೆ, 2ನೇ ದಿನ ಏನಾಗಿದೆ, ಅಲ್ಲಿ ಹಲವಷ್ಟು ಯುವಕರುಗಳು ಸ್ಟೇಷನ್ಗಳ ಮುಂದೆ ಹೋಗಿ ಜಯಕಾರಗಳನ್ನ ಹಾಕ್ತಿದ್ದಾರೆ, ಅವರೊಂದು ಬೇಡಿಕೆಯನ್ನು ಇಡ್ತಾ ಇದ್ದಾರೆ. ಅವ್ರಿಗೆ ಗೊತ್ತಾಗ್ತಿಲ್ಲ ಏನಾಗ್ತಿದೆ ಅಂತ ಹೇಳಿ. ಆ ಯುವಕರು ಏನಂದ್ರೆ ಎಲ್ಲ ಸೆಕೆಂಡ್ ಪಿ ಯು ಸಿ ಅಥವಾ ಡಿಗ್ರಿ ಅಥವಾ ಸೆಕೆಂಡ್ ಈ ತರ ಒಂದು 25 ವರ್ಷ ಒಳಗಡೆ ಇರುವಂತವ್ರು. ಸ್ಕ್ರೀನ್ ಮೇಲೆ ನೋಡಿರುವಂತ ವ್ಯಕ್ತಿಯ ಒಂದು ಏನು ಚಟುವಟಿಕೆ ಇದೆಯೋ ಅದನ್ನ ನೋಡಿ ಅವರು ಮೆಚ್ಚಿರೋದು ಹೊತ್ತು ಆತನ ವೈಯಕ್ತಿಕ ಜೀವನದ ಬಗ್ಗೆ ಮೆಚ್ಚಿರೋದಲ್ಲ. ಈ ತರ ನಾನು ಜೈಕಾರ ಹಾಕಿದ್ರೆ ಪೊಲೀಸರು ಲಾಠಿಯಲ್ಲಿ ನನಗೆ ಹೊಡಿತಾರೆ ಅಂತ ಅವ್ರಿಗೆ ಗೊತ್ತಿಲ್ಲ. ನಾನು ಯಾವ ಅಸೋಸಿಯೇಷನ್ ಮೆಂಬರ್ ಆಗಿದ್ದೀನಿ ಅಂತ ಕೂಡ ಗೊತ್ತಿಲ್ಲ ಅವ್ರಿಗೆ. ಈ ಅಸೋಸಿಯೇಷನ್ ಮೆಂಬರ್ ಆದ್ರೆ ನನಗೆ ಪೊಲೀಸರು ಏನ್ ಮಾಡ್ತಾರೆ ಅನ್ನೋದು ಕೂಡ ಗೊತ್ತಿಲ್ಲ. ಸೊ ಇದನ್ನ ತಿಳಿಸುವಂತ ಜವಾಬ್ದಾರಿ ನಾನು ಆ ಪತ್ರದ ಮುಖಾಂತರ ವಹಿಸ್ಕೊಂಡೆ ಅಷ್ಟೇ. ಅಂದ್ರೆ ಬ್ಯಾನ್ ಏನಕ್ಕೆ ಆಗ್ಬೇಕು, ನಾನು ಕೇಳಿದ್ದೀನಿ, ಸಸ್ಪೆನ್ಷನ್, ಟೆಂಪ್ರರಿ ಸಸ್ಪೆನ್ಷನ್ ಆಗ್ಬೇಕು. ಅವರು ಆಕ್ಟಿವ್ ಇದು ಬಿಡುಗಡೆ ಆಗಿ ಬರ್ತಾರೋ ಅಥವಾ ಕನ್ವಿಕ್ಷನ್ ಆಗುತ್ತೋ ನನಗೆ ಗೊತ್ತಿಲ್ಲ. ಬಟ್ ಈ ಪ್ರಕರಣ ಮುಗಿಯೋವರೆಗೂ ಕೂಡ ಇದು ಅನ್ಲಾಫುಲ್ ಆಕ್ಟಿವಿಟಿ ನಡೆಯುವಂತ ಸ್ಥಳವೇ ಆಯ್ತು, ಕರೆಕ್ಟ್, ಕಾನೂನು ರೀತಿಯಲ್ಲಿ. ಸೊ ಹಾಗಾಗಿ ಇದು ಈಗಲೇ ನನಗೆ ಗೊತ್ತಿಲ್ಲ ಯಾಕೆ ನಾವು ಪತ್ರ ಬರೋವರೆಗೂ ಕಾಯ್ತಿದೆ ಸರ್ಕಾರ ಅಂತ ಹೇಳಿ. ಇದನ್ನ ಈ ತರ ಒಂದು ಮೆಸೇಜ್ ಬಂದ ತಕ್ಷಣ ನಮ್ಮ ಲಾ ಅಂಡ್ ಆರ್ಡರ್ ಎಷ್ಟು ಸ್ಪೀಡ್ ಆಗಿರ್ಬೇಕು ಅಂದ್ರೆ, ಏನೋ ಪತ್ರ ಬರೀತೀರಿ ಬಟ್ ಅಭಿಮಾನಿಗಳು ಒಪ್ಕೊಳ್ತಾರಾ ಇದನ್ನ? ಸರ್, ಸರ್ಕಾರ ನಿರ್ಧಾರ ತೆಗೆದುಕೊಂಡ್ರೆ ಏನಾಗಬಹುದು? ಈಗಲೇ ನಾವು ಏನೂ ಆಗಲ್ಲ, ಅಲ್ಲ ಅಲ್ಲ, ಈಗ 2-3 ದಿನಗಳಿಂದ ಈ ವರದಿಗಳನ್ನ ಮಾಡ್ತಾ ಇದ್ದಾರೆ, ಅನೇಕ ಕಡೆ ನಾವೇ ಸುದ್ದಿಗಳನ್ನು ಮಾಡ್ತಾ ಇದ್ದೇವೆ, ನಮ್ಮ ವಿರುದ್ಧವೇ ಮಾತನಾಡುವಂತ ಪ್ರಯತ್ನಗಳಾಗ್ತಾ ಇದೆ. ಅದೇ ಹೇಳ್ತಾ ಇರೋದು. ಈಗ ನಾನು ಆ ಪತ್ರದಲ್ಲೂ ಕೂಡ ಹೇಳಿದ್ದೀನಿ, ಸಂಘವನ್ನ ಬರೇ ಅದ್ರ ಮುಖಾಂತರ ಅಲ್ಲ, ಸೋಷಿಯಲ್ ಮೀಡಿಯಾದಲ್ಲಿರುವಂತ ಸಂಘಗಳು, ಈಗ ಆ ಹೆಸರಿನಲ್ಲಿ ಸಂಘ ಇದೆ, ಏನೋ ಒಬ್ಬ ಸಂಘ, ಫ್ಯಾನ್ಸ್ ಕ್ಲಬ್, ಫ್ಯಾನ್ಸ್ ಕ್ಲಬ್, ಅದನ್ನ ಹೇಳಕ್ ನನಗೆ ಮುಜುಗರ ಆಗುತ್ತೆ, ಖಂಡಿತ ನಾನು ಹೇಳಕ್ಕಾಗಲ್ಲ. ಸೊ ಆ ಸಂಘಗಳು ಅಂತ ಮಾಡ್ತಾರೆ. ಸೊ ಆ ಇದರಲ್ಲೂ ಕೂಡ ಅವ್ರು ಕಾಮೆಂಟ್ಸ್ಗಳು ಮಾಡ್ತಾರೆ, ಅವ್ರು ಯೂನಿಟಿ ಆಗ್ತಿದ್ದಾರೆ, ಮೊದಲು ಒಬ್ರು ಮಾತಾಡ್ತಿದ್ರು ಇವ್ರ ವಿರುದ್ಧ, ಏನು ತಪ್ಪು ಅಂತ ಕೇಳ್ತಿದ್ರು. ಈಗ ಆ ಸಂಘದ ಒಳಗಡೆ, ಆ ಸೋಷಿಯಲ್ ಮೀಡಿಯಾದೊಳಗಡೆ ನಾನು ಅದೇ, ನನ್ನ ಯೋಚನೆನೂ ಅದೇ, ನಿಮ್ಮ ಯೋಚನೆನೂ ಅದೇ, ನನ್ನ ಯೋಚನೆ ನಿಮ್ಮ ಯೋಚನೆ ಅದಾದ್ರೆ ಇವ್ರ ಯೋಚನೆ ಅದಿಲ್ಲ ಅಂದ್ರೆ ಇವರು ಕೂಡ ಅದಕ್ಕೆ ಸೇರ್ಕೊಂಡ್ಬಿಟ್ರು. ಸೊ ಇದನ್ನ ನಾವು ಕರ್ಟೈಲ್ ಮಾಡ್ಬೇಕಲ್ಲ, ಇಲ್ಲ ಅಂದ್ರೆ ನಾಳೆ ಅದ್ರಲ್ಲಿ ಏನಾಗಿದೆ ಅಂದ್ರೆ ನಾನು ನಿಮ್ಗೆ ಅದನ್ನು ಹೇಳ್ಬಿಡ್ತೀನಿ, ನಿಮ್ಗೆ ಗೊತ್ತಿದೆ ಅದು ಗಮನಕ್ಕೆ. ಆ ರೇಣುಕಾ ಸ್ವಾಮಿ ಅನ್ನುವಂತ ವ್ಯಕ್ತಿ ಏನಿದಾನಲ್ಲ, ಪವಿತ್ರಗೌಡ ಅವ್ರ ಪೋಸ್ಟಿಗೆ ಒಂದು ಕಮೆಂಟ್ ಹಾಕಿದ್ರು ಅನ್ನೋ ಕಾರಣಕ್ಕಾಗಿ ಕೊಲೆ ಆಗಿದೆ ಅನ್ನೋದನ್ನ ಅವ್ರು ಸಮರ್ಥನೆ ಮಾಡ್ಕೊಳ್ತಿದ್ದಾರೆ. ಆ ವ್ಯಕ್ತಿ ಕಮೆಂಟ್ ಹಂಗೆ ಯಾಕೆ ಹಾಕ್ಬೇಕಾಗಿತ್ತು? ಕಮೆಂಟ್ ಹಾಕಿದ್ದಕ್ಕೆ ನಮ್ಮ ಅಣ್ಣ ಮಾಡಿರೋದು ಸರಿ ಇದೆ ಅಂತಾರೆ ಅವರು, ಇದೇ ವಾದ ಮುಂದಿಡ್ತಿದ್ದಾರೆ. ಅದೇ ಅದು, ಇದು ಕಾಮೆಂಟ್ ನೋಡಿ, ಕಾಮೆಂಟ್ ಅಂತದ್ದು ಸೋಷಿಯಲ್ ಮೀಡಿಯಾದಂಥದ್ದು, ನಮಗೂ ಕೂಡ 108 ಕಾಮೆಂಟ್ಸ್ಗಳು ಬರ್ತವೆ, ಬರುತ್ತೆ. ನಮ್ಮ ತಂದೆ ತಾಯಿಗಳಿಗೆ ಬೈತಾರೆ, ಬೈತಾರೆ, ಎಲ್ಲರೂ ಬೈತಾರೆ. ಬಟ್ ಅದನ್ನ ನಾವು ಎಷ್ಟು ಸೀರಿಯಸ್ ಆಗಿ ತಗೊಂತೀವಿ ಅನ್ನೋದು ಮುಖ್ಯ. ನಾವು ಈ ತರ ಬೈದವರೆಲ್ಲ ಕರ್ಕೊಂಡ್ಬಂದು ಕಾನೂನು ಕ್ರಮ ತಗೊಳ್ಳಕ್ಕೆ ಈ ದೇಶ ನಮ್ಗೆ ಆ ಸ್ವತಂತ್ರ ಕೊಟ್ಟಿಲ್ಲ, ಕೊಟ್ಟಿಲ್ಲ, ಕೊಟ್ಟಿರುವಂಥದ್ದು ಕಾನೂನಿಗೆ. ಅದಕ್ಕೆ ಅಂತ ನನ್ನ ಪೊಲೀಸ್ ಸ್ಟೇಷನ್ ಇದೆ ಸರ್, ಸಾಹೇಬ್ರು ಹೇಳದಂಗೆ ಎರಡು ಸೀನಿಯರ್ ಆಫೀಸರ್ ಎಸ್ ಪಿ ಅವರು, ಅವ್ರು ಹೇಳ್ತಿದ್ದಾರೆ ಒಂದು ಐ ಟಿ ಸೆಕ್ಟರ್ ಅರ್ಧ ಪೇಪರ್ ನೀವು ಕಂಪ್ಲೇಂಟ್ ಕೊಟ್ಟಿದ್ರೆ ನಿನ್ನ ಇನ್ಫ್ಲೂಯೆನ್ಸ್ಗೆ, ಅವರೇ ಕರ್ಕೊಂಡ್ಬಂದು ಏನು ಬೇಕೋ ಅದು ರಿಪೇರಿ ಮಾಡಿ ಅದನ್ನ ತಡೆಗಟ್ಟಿದ್ರು. ಇಷ್ಟೇ ವಿಷಯ, ಕರೆಕ್ಟ್.
ಅದನ್ನ ನಾನು ಕರ್ಕೊಂಬಂದು ನಾನೇ ಪನಿಷ್ಮೆಂಟ್ ಮಾಡ್ತೀನಿ ಅಂದ್ರೆ ಇದು ಪಿಕ್ಚರ್ ಅಲ್ಲ ಸರ್, ಸಮಾಜದಲ್ಲಿ ನೋಡಿ ದರ್ಶನ್ ಅವರು ಅವ್ರ ಹೊಟ್ಟೆ ಪಾಡಕ್ಕೋಸ್ಕರ ಚಿತ್ರವನ್ನ ಮಾಡ್ತಿದ್ದಾರೆ. ನಿಜನೋ ಇಲ್ವಾ? ನಾನು ವೃತ್ತಿ ಮಾಡಿದ್ರೆ ಹೊಟ್ಟೆ ಪಾಡಿಗೆ, ನೀವು ಮಾಡ್ತಿರೋದು ನಿಮ್ಮ ಹೊಟ್ಟೆ ಪಾಡಿಗೆ ವೃತ್ತಿ. ಇದು ವೃತ್ತಿ, ಈ ವೃತ್ತಿಯನ್ನೇ ನಾನು ತಲೆಗೆ ಹಾಕೊಂಡ್ಬಿಟ್ರೆ ನಾನು ಹಿಂಗೆ ಬದುಕ್ತೀನಿ ಜೀವನದಲ್ಲಿ ಅಂದ್ರೆ, ನಮ್ಮ ಮನೆಗಾಗಿ ವಕೀಲನಾಗಿ ಬದುಕಕ್ಕಾಗಲ್ಲ, ನೀವು ಮನೆಗಾಗಿ ಆಂಕರ್ ಆಗಿ ಬದುಕಕ್ಕಾಗಲ್ಲ, ನೀವು ಇಲ್ಲಿ ಮಾತ್ರ ಆಂಕರ್. ಮನೆಗೆ ಹೋದಾಗ ತಾವು ಮಗನೋ ಏನೋ ಅದೇ ಅಲ್ವಾ ಕೋರ್ಟ್. ಹಾಗೆ ಅವ್ರು ಶೂಟಿಂಗ್ ಮುಗಿದ್ಮೇಲೆ ಅವ್ರು ಆಚೆ ಬರ್ಬೇಕಂದಾಗ ಅವರು ಆ ಬಾಸ್ ಆಗಿರಲ್ಲ, ದರ್ಶನ್ ಆಗೇ ಬಂದಿರ್ತಾರೆ. ಇವತ್ತು ಏನು ಎಫ್ ಐ ಆರ್ ಅಲ್ಲಿ ಇದೆಯಲ್ಲ ಹೆಸರು ತೂಗುದೀಪ್ ದರ್ಶನ್ ಅಂತ, ಅದೇ ಆಧಾರ್ ಕಾರ್ಡ್ ಇರೋ ಹೆಸರಾಗಿ ಆಚೆ ಬರ್ತಾರೆ. ಅವ್ರು ಅದೇ ತರ ಬಿಹೇವ್ ಮಾಡಿದ್ರೆ ಸಮಾಜದಲ್ಲಿ ಇವತ್ತು ಮಾದರಿ ಆಗ್ತಿದ್ರು, ನಾವು ಕೂಡ ಅಭಿನಂದಿಸ್ತಿದ್ವಿ, ನಾವು ಕೂಡ ಅಭಿಮಾನಿಗಳಾಗ್ತಿದ್ವಿ. ಬಟ್ ವಾಟ್ ದೇ ಆರ್ ಟೀಚಿಂಗ್, ಇವತ್ತು ಒಬ್ಬ ಜೈಲು ಕೊಲೆ ಮಾಡಿ ಜೈಲು ಹೋದ್ರು ಕೂಡ ಆಚೆ ನಿಂತ್ಕೊಂಡು ಆತನಿಗೆ ನಾನು ಕಿರಿಸ್ತಾ ಇದ್ದೀನಿ ಜೈಕರ ಆಗ್ತಿದ್ದೀನಿ ಅಂದ್ರೆ, ನಾಳೆ ದಿನ ಇಂತ ವೀಕ್ ಮೆಂಟಾಲಿಟಿಗಳು ಎಷ್ಟು ಜನ ಈ ಪ್ರಕ್ರಿಯೆ ಮಾಡಬಹುದು? ಸೊ ನಮಗೆ ನಿಮ್ಗಿರುವಂತ ಕಾಳಜಿ ಏನು, ಇದನ್ನ ನಾವು ಸರಿಪಡಿಸ್ಬೇಕು. ಹಾಗಾಗಿ ಮೊದಲು ಈ ಸಂಘ, ನೆಕ್ಸ್ಟು ಪೊಲೀಸರುಗಳು, ಎಲ್ಲರೂ ಎತ್ತಿಸ್ಕೊಬೇಕು. ಸರ್, ಐ ಪಿ ಎಸ್ ಆಫೀಸರ್ಸ್ಗಳಿದ್ದಾರೆ, ಐ ಎ ಎಸ್ ಆಫೀಸರ್ಗಳಿದ್ದಾರೆ ಸಮಾಜದಲ್ಲಿ, ಅವರೆಲ್ಲರೂ ಏನು ಮಾಡ್ತಿದ್ದೀರಿ ಅಲ್ವಾ? ಅದು ಬಿಟ್ಟು ತಾವು 144 ಸೆಕ್ಷನ್ ನಾನು ಸಾಹೇಬರು ಕೇಳ್ತಾ ಇದ್ದೆ. ಆ ಪ್ರಶ್ನೆ ಅವ್ರಿಗೆ